Hello students, welcome to RHchemistry. So, ivattu belagge JEE advance result announce agide. Iga JEE advance result announce aadamele mundina procedure yenu? Ee JEE advance alli yaru yaru qualify agidiri tamigella gottiru hage mainly neevu IITs galige counseling participate maadabodu, NITs galige maadabodu, IIITs galige maadabodu. So, ee reethi kelavondashtu institution galige maadabodu. So, ಈ ಒಂದು ಕೌನ್ಸಿಲಿಂಗನ್ನು ಗೊತ್ತಿರಲಿ, ಜಾಯಿಂಟ್ ಸೀಟ್ ಅಲೋಕೇಷನ್ ಅಥಾರಿಟಿ ಅಂಥೇಳಿ ಜೋಸಾ ಅಂಥೇಳಿ ಏನು ಕರಿತೀವಿ, ಜೋಸಾ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟಲ್ಲಿ ಕೌನ್ಸಿಲಿಂಗನ್ನು ನಡೆಸ್ತಾರೆ. ಇದು ಕಂಪ್ಲೀಟ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಆಗಿರ್ತದೆ. ಸೊ ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ನಾನು ಇವತ್ತು ಕೊಡೋದಕ್ಕೆ ಹೊರಟಿರೋದು. ಸೊ ಫಸ್ಟ್ ಆಫ್ ಆಲ್, ಜೋಸಾ 2022 ಶೆಡ್ಯೂಲ್ ನೀವೇನು ಮಾಡಬೇಕು ಅಂತಂದರೆ, ಜೋಸಾ ಡಾಟ್ ಎನ್ ಐ ಸಿ ಡಾಟ್ ಎನ್ಗೆ ಹೋಗಿಬಿಟ್ಟು, ಸೊ ಜೋಸಾ 2022 ಶೆಡ್ಯೂಲನ್ನು ನೋಡಿದರೆ, ಸೊ ಆಗಸ್ಟ್ ಸೆಪ್ಟೆಂಬರ್ 11, ಸೊ ನೋಡಿ 10:00 ಅನೌನ್ಸ್ಮೆಂಟ್ ಆಫ್ ಜೆಇ ಅಡ್ವಾನ್ಸ್ ರಿಸಲ್ಟ್ ಆಗಿದೆ. ನಾಳೆಯಿಂದ ಸೆಪ್ಟೆಂಬರ್ 12 ನಿಮಗೆ ರಿಜಿಸ್ಟ್ರೇಷನ್ ಬಾರ್ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಜೋಸಾ ವೆಬ್ಸೈಟಲ್ಲಿ ಲಿಂಕನ್ನು ಕೊಡ್ತಾರೆ, ಆ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಸೊ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು, ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ಬೋದು. ಸೊ ಇನ್ನು ಆರ್ಕಿಟೆಕ್ಚರ್ ಏನು ನಿಮಗೆ ಮಾಡಬೇಕು ಅಂತ ಇದ್ದರೆ, ಆರ್ಕಿಟೆಕ್ಚರ್ ಆಪ್ಟಿಟ್ಯೂಡ್ ಟೆಸ್ಟಿನ ರಿಸಲ್ಟ್ ನಿಮಗೆ ಸೆಪ್ಟೆಂಬರ್ 17 ಅನೌನ್ಸ್ ಆಗ್ತದೆ. ಅದಾದಮೇಲೆ ನೀವು ಇದೇ ವೆಬ್ಸೈಟಲ್ಲಿ ಮಾಡಬಹುದು. ಅದೇ ರೀತಿ ಸೆಪ್ಟೆಂಬರ್ 18 ಡಿಸ್ಪ್ಲೇ ಆಫ್ ಮಾರ್ಕ್ಸ್ ಅಲಾಟ್ಮೆಂಟ್ ಇರ್ತದೆ. ಸೆಪ್ಟೆಂಬರ್ 20 ಡಿಸ್ಪ್ಲೇ ಆಫ್ ಮಾರ್ಕ್ ಅಲಾಟ್ಮೆಂಟ್ ಇಟ್ಟು ಬೇಸ್ಡ್ ಆನ್ ದ ಚಾಯ್ಸಸ್ ಫಿಲ್ಡ್ ಬೈ ಸೆಪ್ಟೆಂಬರ್ 19. ಯಾರು 19 ಫಿಲ್ ಮಾಡ್ತಾರೆ ಆ ಬೇಸ್ ಮೇಲೆ 20 ಇನ್ನೊಂದು ಮಾರ್ಕ್ ಅಲಾಟ್ಮೆಂಟನ್ನು ಕೊಡ್ತಾರೆ. ಸೆಪ್ಟೆಂಬರ್ 21 ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಆ್ಯಂಡ್ ಚಾಯ್ಸ್ ಫಿಲ್ಲಿಂಗ್ ಫಾರ್ ಜೋಸಾ ಎಂಡ್ ಆಗ್ತದೆ, ಕಂಪ್ಲೀಟ್ ಆಗ್ತದೆ. ಸೊ ಸೆಪ್ಟೆಂಬರ್ 23 ಫಸ್ಟ್ ರೌಂಡ್ ಅಲೋಕೇಷನ್ ಆಗ್ತದೆ. ಅದಾದಮೇಲೆ ಆನ್ಲೈನ್ ರಿಪೋರ್ಟಿಂಗ್ ಇರ್ತದೆ, ಫೀ ಪೇಮೆಂಟ್ ಇರ್ತದೆ, ಡಾಕ್ಯುಮೆಂಟ್ ಅಪ್ಲೋಡ್ ಇರ್ತದೆ. ಸಿ, ಒಂದು ಪಾಯಿಂಟ್ ಇಲ್ಲಿ ಗೊತ್ತಿರಲಿ, ಸೊ ಬೇರೆ ಕೌನ್ಸಿಲಿಂಗ್ಗೆ ಆದ ಹಾಗೆ ಇಲ್ಲಿ ಮೊದಲು ಡಾಕ್ಯುಮೆಂಟ್ ಅಪ್ಲೋಡಿಂಗನ್ನು ಕೇಳೋದಿಲ್ಲ. ಯಾರ್ಯಾರು ನೀವು ಜೆಇ ಅಡ್ವಾನ್ಸನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ, ಸೊ ನೀವು ನಿಮ್ಮ ಒಂದು ಕ್ರೆಡೆನ್ಷಿಯಲ್ಸ್ಗಳನ್ನ ಯೂಸ್ ಮಾಡಿ ಲಾಗಿನ್ ಆಗ್ತೀರಿ. ಲಾಗಿನ್ ಆಗಿಬಿಟ್ಟು ಜೋಸಾ ವೆಬ್ಸೈಟಲ್ಲಿ ಒಂದು ಲಿಂಕನ್ನು ಕೊಡ್ತಾರೆ. ಇಲ್ಲಿ ಇನ್ನೂ ಕೂಡ ಕೊಟ್ಟಿಲ್ಲ, ನಾಳೆ ಕೊಡ್ತಾರೆ. ಸೊ 12 ಅದು ಕೊಟ್ಟ ಮೇಲೆ ಅಲ್ಲಿ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ಕೋಬೇಕು. ಹಾಗಾದರೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಎಲ್ಲಿ ಸಿಗ್ತದೆ ನೋಡಿ, ಜೋಸಾ 2022 ಬಿಸ್ನೆಸ್ ರೂಲ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಈ ಒಂದು ಪೇಜ್ನಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಸಿಗ್ತದೆ. ಸೊ ಬಿಸ್ನೆಸ್ ರೂಲ್ಸ್ ಫಾರ್ ಜಾಯಿಂಟ್ ಸೀಟ್ ಅಲೋಕೇಷನ್ ಅಂತ ಇದೆ. ಸೊ ಇದನ್ನು ಸ್ವಲ್ಪ 79 ಪೇಜಸ್ ಇದೆ, ಸ್ವಲ್ಪ ಪೇಷನ್ಸಿಂದ ಇದನ್ನು ಕೂತ್ಕೊಂಡು ಓದಿ. ಅದಾದ ಮೇಲೆ ಇಲ್ಲಿ ಯಾವ್ಯಾವ ಕಾಲೇಜಸ್ಗಳಿಗೆ ಅಪ್ಲೈ ಆಗ್ತದೆ ಅನ್ನೋದು ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಜೆಇ ಅಡ್ವಾನ್ಸ್ ಏನಿದೆ IITs ಆಗ್ತು, ಜೆಇ ಮೇನ್ 2022 ಏನಿದೆ ಆ ಒಂದು ರ್ಯಾಂಕಿನ ಆಧಾರದ ಮೇಲೆ NITs, IIEST, II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 
ಸೊ ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್, ಯಾರ್ಯಾರು ಯಾವ್ಯಾವಾಗ ಕೌನ್ಸಿಲಿಂಗಿಗೆ ಬರಬೇಕು, ಏನಿರ್ತದೆ, ಏನು ಎಲ್ಲ ರೂಲ್ಸ್ಗಳನ್ನ ಕೊಟ್ಟಿದ್ದಾರೆ, ದಯವಿಟ್ಟು ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಭಾಳ ಇಂಪಾರ್ಟೆಂಟು, ಓದ್ಕೊಳ್ಳಿ. ಸೊ ಓದ್ಕೊಂಡು ನಿಮ್ಮ ಒಂದು ಚಾಯ್ಸ್ ಫಿಲ್ಲಿಂಗನ್ನು ನೀವು ಮಾಡ್ಬೋದು. ಸರ್, ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಹಾಗಾದರೆ ನಮಗೆ ಯಾವ್ಯಾವ ಕಾಲೇಜಸ್ಗಳಿದೆ ಅಂತ ಹೇಗೆ ಗೊತ್ತಾಗ್ತದೆ? ಇದಕ್ಕೂ ಕೂಡ ನೋಡಿ, ಸೀಟ್ ಮ್ಯಾಟ್ರಿಕ್ಸ್ 2022 ಅಂತ ಇದನ್ನು ಕ್ಲಿಕ್ ಮಾಡಿ, ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ PDF ಕಾಣಿಸ್ತದೆ, ಅಂದರೆ ಒಂದು ಲಿಂಕ್ ಕಾಣಿಸ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಇನ್ಸ್ಟಿಟ್ಯೂಷನ್ ಕಾಣಿಸ್ತದೆ. ಇಲ್ಲಿ ಫಾರ್ ಎಕ್ಸಾಂಪಲ್ IITs ನೋಡಿ, ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್, ನೀವು ಯಾವ ಇನ್ಸ್ಟಿಟ್ಯೂಷನ್ ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನಾನು ಧಾರವಾಡ ಅಂತ ಕ್ಲಿಕ್ ಮಾಡ್ತೀನಿ, ಸೆಲೆಕ್ಟ್ ಪ್ರೋಗ್ರಾಮ್. ಇಲ್ಲಿ ನೋಡಿ, ಧಾರವಾಡದಲ್ಲಿ ಇಷ್ಟು ಪ್ರೋಗ್ರಾಮ್ಗಳು ಇವೆ ಅಂತ ಅರ್ಥ, ಹೌದಾ? ಸೊ 1, 2, 3, 4, 5, 6, 7 ಸಿವಿಲ್ನ ಸೇರಿಸಿದರೆ 7, ಇಂಟರ್ ಡಿಸಿಪ್ಲಿನ್ ಸೈನ್ಸಸ್ ಅಂಥೇಳಿ 8 ಇದೆ, ಹೌದಾ? ಇಲ್ಲಿ ಯಾವುದು ಬೇಕಾದ್ರೂ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಜೆಂಡರ್, ನ್ಯೂಟ್ರಲ್ ಜೆಂಡರ್ ನೋಡಿ, ಸೊ ಸೀಟ್ ಪೋಲ್ ಎಲ್ಲ ಕಾಣಿಸ್ತದೆ. ಇಲ್ಲಿ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಸೊ ಜೆಂಡರ್ ಓಪನ್ ಕ್ಯಾಟಗರಿ ಒಳಗೆ 20 ಇರ್ತದೆ, ಓಪನ್ PWD 1 ಇದೆ, ಜನರಲ್ EWS 5 ಇದೆ, ಜನರಲ್ EWS PWD 0 ಇದೆ, ಫೀಮೇಲ್ ಓನ್ಲಿ ಇನ್ಕ್ಲೂಡಿಂಗ್ ಸೂಪರ್ ನ್ಯೂಮರರಿ ಕೋಟಾ ಅಂತ ನಾವೇನು ಹೇಳ್ತೀವಿ, ಸೊ 5 ಇದೆ. ಸೊ ಈ ರೀತಿ ನಿಮಗೆ ಎಲ್ಲ ರೀತಿಯ ಸೀಟ್ ಮ್ಯಾಟ್ರಿಕ್ಸ್ಗಳು ಕೂಡ ಕಾಣಬಹುದು. ಇಲ್ಲಿ ಟೋಟಲ್ 62 ಸೀಟ್ ಬೇಕಾದ ಕೆಪಾಸಿಟಿ ನಿಮಗೆ ಕಾಣಿಸ್ತದೆ. ಹೀಗೆ
ಯಾವ ಕಾಲೇಜನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಳ್ಳಿ, ಅದರ ಆಧಾರದ ಮೇಲೆ ನೀವು ಚಾಯ್ಸ್ ಫಿಲ್ಲಿಂಗನ್ನು ಮಾಡಬಹುದು. ಅದಾದ ಮೇಲೆ ಸೊ ಹಾಗಾದರೆ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವುದು? ಸೊ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಿಮಗೆ ಬೇಕು ಅಂದರೆ ಸೊ ಇಲ್ಲಿ ನೋಡಬಹುದು. ಸೊ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಅದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಲಿಂಕ್ ಕಾಣಿಸ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತದೆ. ಇಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ನಿನ ಕೋಡ್ ನಂಬರ್ ಜೊತೆ 101 ಇನ್ಸ್ಟಿಟ್ಯೂಷನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭುವನೇಶ್ವರ್, ನೋಡಿ ಇವೆಲ್ಲ ಅಡ್ರೆಸ್ ಕೊಟ್ಟಿದ್ದಾರೆ, ಫೋನ್ ನಂಬರ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂಥೇಳಿ ಇವೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕಾಣಿಸ್ತದೆ. ಇಲ್ಲಿ ಎಲ್ಲ ರೀತಿಯ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ನಿಮಗೇನು ಕಾಣಿಸ್ತದೆ, 114 ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಯಾವ್ಯಾವ ಇನ್ಸ್ಟಿಟ್ಯೂಷನ್ ಇದೆ ಅಂತ ಅನ್ನೋದಕ್ಕೆ, ಹೌದಾ? ಸೊ ಇಲ್ಲಿ ಆಲ್ ಅಂತ ಇದೆ. ನಿಮಗೆ ಓನ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿಸ್ ಅಷ್ಟೇ ಬೇಕು ಅಂದರೆ 23 ಐ ಐ ಟಿಸ್ ಇದೆ, ಹೌದಾ? ಇಲ್ಲಿ ಬೇಕಾದರೆ ಇಲ್ಲಿ ಡೀಟೇಲನ್ನು ನೀವು ಕೂಡ ನೋಡ್ಬೋದು, ವೀವ್ ಅಂತ ನೋಡ್ಬೋದು. ಇಲ್ಲಿ ಎಲ್ಲ ರೀತಿ ಅಬೌಟ್ ದ ಇನ್ಸ್ಟಿಟ್ಯೂಷನ್, ಯಾವ್ಯಾವ ಸ್ಟೂಡೆಂಟ್ ಸ್ಟ್ರೆಂತ್ ಎಷ್ಟಿದೆ, ಯಾವ್ಯಾವ ಡಿಗ್ರೀಸ್ ಕೊಡ್ತಾರೆ, ಸೊ ಫೀ ಸ್ಟ್ರಕ್ಚರ್ ಏನಿದೆ, ಕಾಷನ್ ಮನಿ ಡಿಪಾಸಿಟ್ ಇರ್ಬೋದು, ಒನ್ ಟೈಮ್ ಡಿಪಾಸಿಟ್ ಇರ್ಬೋದು, ಸೆಮಿಸ್ಟರ್ ಫೀಸ್ ಇರ್ಬೋದು. ಸೊ ಇವೆಲ್ಲದರ ಇನ್ಫಾರ್ಮೇಷನ್ನು ಕೂಡ ನಿಮಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತದೆ. ಜನರಲ್ ನಿಮಗೆ ಗ್ರ್ಯಾಂಡ್ ಟೋಟಲ್ ಫೀಸ್, ಜನರಲ್ ಒ ಬಿ ಎಸ್ ಕ್ಯಾಟಗರಿಗೆ ಎಷ್ಟು, ಎಸ್ ಸಿ ಎಸ್ ಟಿಗೆ ಎಷ್ಟು, ಸೊ ಜನರಲ್ ಒ ಬಿ ಸಿ ಕ್ಯಾಟಗರಿಗೆ ಎಷ್ಟಾಗ್ತದೆ, ಸೊ ಸೆಮಿಸ್ಟರ್ ಅಂದರೆ 2nd, 4th, 6th, 8th ಸೆಮಿಸ್ಟರಿಗೆ ಎಷ್ಟಾಗ್ತದೆ, 3rd, 5th, 7th ಸೆಮಿಸ್ಟರಿಗೆ ಎಷ್ಟಾಗ್ತದೆ, ಇವೆಲ್ಲವನ್ನು ಕೂಡ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ, ನೀವಿಲ್ಲಿ ನೋಡಬಹುದು. ಭಾಳ ಕ್ಲಿಯರ್ ಕಟ್ಟಾಗಿ, ಭಾಳ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಮಾಡ್ತಾರೆ ಜೋತ್ಸಾದವರು. ವೆರಿ ಭಾಳ ಖುಷಿ ಆಗ್ತದೆ ನೋಡೋದಕ್ಕೆ. ಸೊ ಇಲ್ಲಿ ನೋಡ್ಬೋದು. ಸೊ ಇದಾದಮೇಲೆ ಎನ್ ಐ ಟಿಸ್ ಎಷ್ಟಿದೆ ಅಂತ ಬಂದಾಗ 32 ಎನ್ ಐ ಟಿಸ್ ಈಗ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಸೊ 32 ಎನ್ ಐ ಟಿಸ್ ನೋಡ್ಬೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರಿಬಲ್ ಐ ಟಿಸ್ 26 ಇದೆ. ಸೊ ಅದಾದಮೇಲೆ ಗೌರ್ಮೆಂಟ್ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಅಂತ ನಾವೇನು ಕರಿತೀವಿ, ಅದು 33 ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಗೆ ಜೆಇ ಮೇನ್ ಕೌನ್ಸಿಲಿಂಗ್ನ ಮೂಲಕ, ಜೆಇ ಮೇನ್ ಸ್ಕೋರ್ನ ಮೂಲಕ ನಿಮಗೆ ಇಲ್ಲಿ ಸೊ ಕೌನ್ಸಿಲಿಂಗನ್ನು ಮಾಡುವಂಥದ್ದು. ಸೊ ಇಷ್ಟು ನಿಮಗೆ ಕಾಣಿಸ್ತದೆ. ಇದರಲ್ಲಿ ಯಾರು ಪಿ ಡಬ್ಲ್ಯೂ ಡಿ ಇದ್ದೀರಿ, ಭಾಳ ಇಂಪಾರ್ಟೆಂಟ್, ಯಾರು ಪಿ ಡಬ್ಲ್ಯೂ ಡಿ ಇದ್ದೀರಿ ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಸಪ್ರೇಟ್ ಆದ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್ಗಳನ್ನ ಅವರು ಕೊಟ್ಟಿರ್ತಾರೆ. ಸೊ ಹಾಗಾದರೆ ಪಿ ಡಬ್ಲ್ಯೂ ಡಿ ಸಪ್ರೇಟಾಗಿ ನೀವು ಯಾವ್ಯಾವ ಇನ್ಸ್ಟಿಟ್ಯೂಷನಿಗೆ ಹೋಗಿ ಚೆಕ್ ಮಾಡ್ಕೊಳ್ಬೋದು, ನಿಮಗೆ ನಿಯರೆಸ್ಟ್ ಸೆಂಟರಿಗೆ ನೀವು ಹೋಗ್ಬೋದು, ರೈಟ್? ಸೊ ಇಲ್ಲಿ ಯಾವ ಸೆಂಟರ್ ಇದೆ ನೋಡಿ, ಇವೆಲ್ಲ ಸೆಂಟರ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಎನ್ ಐ ಟಿ ಅರುಣಾಚಲ್ ಪ್ರದೇಶ್, ಸೊ ಅಸ್ಸಾಂದವರು, ಸಿಲ್ಚಾರ್ ಇದೆ, ಸೊ ತೇಜ್ಪುರ್ ಯೂನಿವರ್ಸಿಟಿ ಇದೆ ಬಿಹಾರ್ ನೋಡಿ, ಹೌದಾ? ಅದೇ ರೀತಿ ನಾನು ಇಲ್ಲಿ ಕರ್ನಾಟಕ ನಿಮಗೆ ತೋರಿಸ್ತೀನಿ ನಾನು. ಸೊ ಕರ್ನಾಟಕ ನೋಡಿ, ಎನ್ ಐ ಟಿ ಸುರತ್ಕಲ್ಲಿಗೆ ಹೋಗಬೇಕು. ಸೊ ಕರ್ನಾಟಕದವರು ಎನ್ ಐ ಟಿ ಸುರತ್ಕಲ್ಲಿ ಸೆಂಟ್ರ್ ಇನ್ಚಾರ್ಜ್ ಅಂತ ಏನಿರ್ತಾರೆ, ಸೊ ವಿದ್ಯಾಶೆಟ್ಟಿ ಅಂತ ಇದ್ದಾರೆ, ಸೊ ಅಲ್ಲಿಗೆ ಹೋಗಬೇಕಾಗ್ತದೆ. ಸೊ ಡೆಫಿನೆಟ್ಲಿ ನೀವು ಕರ್ನಾಟಕಕ್ಕೆ ಹೋಗಬೇಕು ಅಂತ ಅಂದರೆ ಎನ್ ಐ ಟಿ ಸುರತ್ಕಲ್ಲಿಗೆ ಹೋಗಬೇಕು ಅಂತೇನಿಲ್ಲ. ಸೊ ನಿಯರ್ ಬೈ ನಿಮಗೆ ಎಲ್ಲಿ ಆಗ್ತದೆ, ಫಾರ್ ಎಕ್ಸಾಂಪಲ್ ಗೋವಾ ಇದೆ ನಮ್ಮದು, ಹೌದಾ? ಗೋವಾ ಇದೆ, ಎನ್ ಐ ಟಿ ಗೋವಾ, ಎನ್ ಐ ಟಿ ಗೋವಾಕ್ಕೂ ಕೂಡ ನೀವು ಹೋಗಿ ಸೊ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟನ್ನು ತೋರಿಸ್ಕೊಂಡು ಬರಬಹುದು. ಸೊ ಇದನ್ನು ಯಾವಾಗ ಮಾಡಬೇಕಾಗಾದರೆ, ಸಿ ಒಂದು ಪಾಯಿಂಟ್ ಗೊತ್ತಿರಲಿ, ಮೊದಲೇ ಮಾಡುವಂಥ ಅವಶ್ಯಕತೆ ಇಲ್ಲ. ನಾಳೆಯಿಂದ 12 ತಾರೀಕಿನಿಂದ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದರೆ ಯಾವ ರೀತಿ ರೂಲ್ಸ್ ಇರ್ತದೆ ಅಂತಂದರೆ, ನಿಮಗೆ ರೌಂಡ್ ಒನ್ನಲ್ಲೇ ಸೀಟ್ ಸಿಕ್ಕಿಬಿಡ್ತು ಅಂತಂದರೆ ಆ ರೌಂಡ್ ಒನ್ನಿನ ಮುಂಚೆ ನಿಮಗೆ ಈ ವೆರಿಫಿಕೇಷನ್ ಮುಗಿದು ಎಸ್ ಅಂತ ಬಂದಿರಬೇಕು. ಬಂದಿಲ್ಲ ಅಂದರೆ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡಲಾಗ್ತದೆ. ಸೊ ಅದಕ್ಕೆ ನನ್ನ ಒಂದು ಸಜೆಷನ್ ಇಷ್ಟೇ, ನೀವೆಲ್ಲ ಯಾರಾದರೂ ಪಿ ಡಬ್ಲ್ಯೂ ಡಿ ಇದ್ರಿ ಅಂತಂದರೆ, ಸೊ ದಯವಿಟ್ಟು ಆದಷ್ಟು ಬೇಗ ಈ ಒಂದಷ್ಟು ಸೆಂಟರ್ಗಳಿಗೆ ಹೋಗಿ ನಿಮ್ಮ ಒಂದು ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟನ್ನು ನೀವು ಆಲ್ರೆಡಿ ನೀವು ಏನು ಪಡ್ಕೊಂಡಿರ್ತೀರಿ ನಿಮ್ಮ ಜಿಲ್ಲೆಯ ಒಂದು ಹೆಲ್ತ್ ಆಫೀಸರಿಂದ, ಅದನ್ನು ತೆಗೆದುಕೊಂಡು ಹೋಗಬೇಕು. ಆ ಒಂದು ಐ ಐ ಟಿಸ್ ಅದರಲ್ಲೂ ಕೂಡ ನಿಮ್ಮನ್ನು ಚೆಕ್ ಮಾಡ್ತಾರೆ, ಇನ್ನೊಂದು ಸಾರಿ ಚೆಕ್ ಮಾಡಿಬಿಟ್ಟು ನಿಮಗೆ ರಿಪೋರ್ಟನ್ನು ಕೊಡ್ತಾರೆ. ಸೊ ಲೀಸ್ಟ್ ನಿಮಗೇನಾದರೂ ಇದರ ಬಗ್ಗೆ ಡೌಟ್ ಇತ್ತು ಅಂತಂದರೆ, ಸ್ಟೇಟ್ ವೈಸ್ ಹೆಲ್ಪ್ ಸೆಂಟರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅಥವಾ ಎನ್ ಐ ಟಿ ಸುರತ್ಕಲ್ಲಿಗೆ ಹೋಗಬೇಕಾ, ಗೋವಾಕ್ಕೆ ಹೋದರೆ ನಡೀತದೆ ಇಲ್ವಾ, ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಇಲ್ಲಿ ಒಂದು ಪಿ ಡಿ ಎಫಲ್ಲಿ ನಿಮಗೆ ಎಲ್ಲದೂ ಕೂಡ ಕೊಟ್ಟಿದ್ದಾರೆ. ಆ ಒಂದು ಅವರಿಗೆ ಒಂದು ಕಾಲ್ ಮಾಡಿ, ಸರ್ ನಾನು ಈ ರೀತಿ ಕರ್ನಾಟಕದಲ್ಲಿದ್ದೀನಿ, ಎಲ್ಲಿ ಬರಬೇಕು ಎಲ್ಲ ನೋಡಿಕೊಂಡು ಸೊ ಯು ಕ್ಯಾನ್ ಗೋ. ಇವೆಲ್ಲ ಇನ್ಫಾರ್ಮೇಷನನ್ನು ನಿಮಗೆ ಇಲ್ಲಿ josa.nic.nic ಅಲ್ಲಿ ಕಾಣಿಸ್ತದೆ. ಸೊ ಇದರ ಬಗ್ಗೆ ಕ್ಲಿಯರ್ ಆದ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಬಿಸ್ನೆಸ್ ರೂಲ್ಸ್ ಅಂಥೇಳಿ ಏನು ಒಂದು ಬ್ರೋಷರ್ನ ಕೊಟ್ಟಿದ್ದಾರೆ, ಆ ಒಂದು ಬ್ರೋಷರ್ನ ಒಂದು ದಿವಸ ಟೈಮ್ ತೊಗೊಂಡು ಕ್ಲೀನಾಗಿ ಕೂತ್ಕೊಂಡು ಓದಿ, ನಿಮಗೆಲ್ಲ ಇನ್ಫಾರ್ಮೇಷನ್ಗಳು ಕಾಣಿಸ್ತದೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.